ಗಿರೀಶ್ ಚಂದ್ರ ಘೋಷ್. ಗಿರೀಶ ಕಲ್ಕತ್ತಾದ ಅತ್ಯುತ್ತಮ ನಾಟಕಕಾರ, ಅತ್ಯುತ್ತಮ ಲೇಖಕ ಮತ್ತು ತನ್ನದೇ ಆದಂತಹ ನಾಟಕ ಕಂಪನಿಯನ್ನು ಹೊಂದಿದ್ದ. ಗಿರೀಶ ಗಳಿಸಿದ್ದ ಅಪಾರ ಕೀರ್ತಿ ಯಶಸ್ಸು ಶ್ರೀರಾಮಕೃಷ್ಣರ ಕೃಪೆಗೂ ಕೂಡ ಗಿರೀಶ್ ಪಾತ್ರನಾಗಿದ್ದ. ಶಾರದಾದೇವಿಯರನ್ನ ಸಾಕ್ಷಾತ್ ಜಗನ್ಮಾತೆ ಎಂದು ಜಗತ್ತಿಗೆ ತೋರಿಸಿದ ಪ್ರಮುಖರಲ್ಲಿ ಈ ಗಿರೀಶ್ ಚಂದ್ರ ಘೋಷ್ ಗಿರೀಶ ಬಹಳ ಮುಖ್ಯ. ಶ್ರೀಮಾತೆಯವರು ಹಳ್ಳಿಯ ಸಂಪ್ರದಾಯದಂತೆ ಬಂದರೂ ಕೂಡ ಅವರಲ್ಲಿರ್ತಕ್ಕಂತಹ ದೈವೀಕತೆಯನ್ನ ಜಗನ್ಮಾತೆಯ ತತ್ವವನ್ನು ಗುರುತಿಸಿದಂತಹ ಗಿರೀಶ ಜೈರಾಂಬಾಟಿಗೆ ಬಂದು ಶ್ರೀಮಾತೆಯವರ ಜೊತೆ ಅವರ ಮಾತೃತ್ವವನ್ನ ಮಾತೃ ಮಮತೆಯನ್ನ ಅನುಭವಿಸ್ತಾ ಇದ್ದಾನೆ. ನಾನು ಗಿರೀಶ್ ನನ್ನ ಅವನ ನಿರೀಕ್ಷೆಗೂ ಮೀರಿದ ವಾತ್ಸಲ್ಯದಿಂದ ನೋಡ್ಕೊಳ್ತಿದ್ದೆ. ಗಿರೀಶ್ನಿಗೆ ದಿನವೂ ಬೆಳಿಗ್ಗೆ ಚಹಾ ಇಲ್ಲದೆ ಹೋದ್ರೆ ಸೂರ್ಯ ಮೇಲೇರುವ ಹಾಗೆ ಇರಲಿಲ್ಲ. ಆದರೆ ಆ ಹಳ್ಳಿಲಿ ಹಾಲು ಅಷ್ಟು ಸುಲಭವಾಗಿ ಸಿಗ್ತಿರ್ಲಿಲ್ಲ. ಅವನ ಚಹಾಕ್ಕೆ ಬೇಕಾಗುವ ಸ್ವಲ್ಪ ಹಾಲಿಗಾದ್ರೂ ನಾನು ಮನೆ ಮನೆ ಅಳಿಬೇಕಾಗಿತ್ತು. ನಾನು ಅದಕ್ಕೂ ಸಿದ್ಧಾಗನೆ. ನಾನು ಪ್ರತಿದಿನ ಗಿರೀಶ್ನಿಗಾಗಿ ರುಚಿ ರುಚಿಯಾದ ಅಡಿಗೆ ತಯಾರಿಸಿ ಅವನ ಹತ್ರನೇ ಕುಳಿತುಕೊಂಡು ಪ್ರೀತಿಯಿಂದ ತೃಪ್ತಿಯಾಗೋಷ್ಟು ಅವನಿಗೆ ಊಟ ಮಾಡಿಸ್ತಿದ್ದೆ. ಗಿರೀಶ್ನಿಗೆ ಹಾಸಿಗೆ ಬಟ್ಟೆನೂ ಯಾವಾಗ್ಲೂ ಮಂಜಿನಂತೆ ಪಳಪಳ ಬೆಳ್ಳಗಿರ್ಬೇಕಿತ್ತು. ಅದನ್ನ ಅಷ್ಟೊಂದು ಶುಚಿಯಾಗಿಡೋರು ಯಾರೇ ಅನ್ನೋದು ಅವನಿಗೆ ಮೊದಮೊದಲು ಗೊತ್ತಾಗ್ತಾನೆ ಇರಲಿಲ್ಲ. ಬಹುಶಃ ಯಾರೋ ಕೆಲ್ಸದವ್ರು ಮಾಡ್ತಿದ್ರು ಅಂತ ಅನ್ಕೊಂಡ್ಬಿಟ್ಟಿದ್ದ. ಒಂದಿನ ಸ್ವತಃ ನಾನೇ ಕೆರೆಯಲ್ಲಿ ಆ ಬಟ್ಟೆಗಳನ್ನೆಲ್ಲ ಸೋಪ್ ಹಾಕಿ ಒಗೆಯುತ್ತಿರೋದನ್ನ ಕಣ್ಣಾರೆ ಕಂಡು ಅವನಿಗೆ ನಿಜ ಸ್ಥಿತಿ ಅರಿವಾಯ್ತು. ಮನಸ್ಸು ಮೂಫಾಗ್ಬಿಡ್ತು. ಶ್ರೀಮಾತೆಯವರು ಗಿರೀಶನ್ ಪಾಲಿಗೆ ವಾತ್ಸಲ್ಯಮಯಿ ಮಾತೆ. ಹಾಗಿದ್ರು ಅವರು ಅಂಧಪ್ರೇಮ ಅಲ್ಲ, ಅಗತ್ಯ ಬಿದ್ದಾಗ ಅವನಿಗೆ ಬುದ್ಧಿ ಹೇಳುದು, ಮಾರ್ಗದರ್ಶನ ಮಾಡತಕ್ಕಂತ ಗುರುಸ್ಥಾನದ ಜವಾಬ್ದಾರಿಯನ್ನ ಯಾವಾಗಲೂ ಸಮರ್ಥವಾಗಿ ನಡೆಸ್ತಾ ಇರ್ತಾರೆ. ಗಿರೀಶ ಮಹಾಬುದ್ಧಿವಂತ, ಚತುರ, ಶಬ್ದ ಪ್ರಯೋಗದಲ್ಲಿ ಬಹಳ ನಿಪುಣ. ಈಗ ಆತ ಹೆಂಡತಿ ಮಕ್ಕಳನ್ನೆಲ್ಲ ಕಂಡು ಒಬ್ಬಂಟಿಗನಾಗಿದ್ದಾನೆ. ಶ್ರೀಮಾತೆಯವರ ದಿವ್ಯ ಸಾನ್ನಿಧ್ಯದಲ್ಲಿದ್ದಾನೆ. ಈಗ ತನಗೆ ಸನ್ಯಾಸ ಬೇಕು ಅನ್ನುವ ಮನೋಭಾವನಿಗೆ ಬಂದಿದೆ. ಹಾಗಾಗಿ ಶ್ರೀಮಾತೆಯವರನ್ನ ಸನ್ಯಾಸ ದೀಕ್ಷೆ ಪಡೆಯೋಕ್ಕೆ ಅನುಮತಿಯನ್ನ ಕೇಳ್ತಾರೆ. ಆಗ ಶ್ರೀಮಾತೆಯವರದ ಕೊಪ್ಪಲ್ಲ, ಅವರ ದೃಷ್ಟಿಕೋನನೇ ಬೇರೆ. ನಮ್ ಗಿರೀಶ ಸನ್ಯಾಸ ಏನಾದ್ರು ಸ್ವೀಕರಿಸಿದ್ರೆ ಮುಂದೆ ಯಾವ್ಯಾವ ಬಗೆಯ ಪ್ರಶ್ನೆಗಳು, ಯಾವ್ಯಾವ ತೊಡಕುಗಳು ಉದ್ಭವಿಸುತ್ತೆ ಅಂತ ನಾನು ಆಗ್ಲೇ ಆಲೋಚಿಸಿಟ್ಟಿದ್ದೆ. ಸನ್ಯಾಸ ಅಂದ್ರೆ ಕೇವಲ ಕಾವಿ ಮಾತ್ರ ಅಲ್ಲ. ಸನ್ಯಾಸಿ ಆಗ್ಬೇಕಾದ್ರೆ ಬೆಂಕಿಯಷ್ಟು ಪರಿಶುದ್ಧವಾಗಿರ್ಬೇಕು. ಹೇಗೆ ಹೇಳು, ಬೆಂಕಿಯಷ್ಟು ಪರಿಶುದ್ಧನಾಗಿರ್ಬೇಕು ಅವನು. ಅವನ್ ತೊಟ್ಟ ಬಟ್ಟೆ ಸಂಕೇತ ನೋಡಿ ಲೋಕದ ಜನ ಎಲ್ಲ ಅವನನ್ನ ಪರಮ ಪವಿತ್ರ ಎಂದು ಪೂಜಿಸ್ತಾರೆ. ಹೀಗೆ ಲೋಕದ ಜನ ತನ್ನ ಮೇಲಿಡೋ ಅಂತ ನಂಬಿಕೆ ಅವನು ಅದಕ್ಕೆ ತಕ್ಕನಾಗಿ ಇರಬೇಡವೆ. ಆದ್ರೆ ನಮ್ ಗಿರೀಶ ಅವನ್ ತನ ಎಂತದ್ದು, ಅವನ ಮನ ಎಂತದ್ದು. ಅವನೀಗ ಸನ್ಯಾಸನೇನಾರು ಕೈಗೊಂಡ್ರೆ ಜನಗಳು ಅವನನ್ನ ನಾನಾ ಬಗೆ ಟೀಕೆ ಮಾತುಗಳಿಂದ ಅಪಹಾಸ್ಯದ ಮಾತುಗಳನ್ನಾಡೋ ಸಂಭವನೂ ಇದೆ ಅಲ್ವೇ. ಇನ್ನು ಅವನು ರಾಮಕೃಷ್ಣರ ಸಂಘಕ್ಕೆ ಸೇರಿದ್ರಂತೂ ಅವನಿಗೆ ಮಾತ್ರ ಅಲ್ಲದೆ ಸಂಘಕ್ಕೂ ಕೆಟ್ಟ ಹೆಸರು ಬರೋ ಅಂತ ಸಂಭವನೂ ಇದೆ. ಅಲ್ಲದೆ ಹೊಸದಾಗಿ ಸಂಘಕ್ಕೆ ಸೇರೋರ ಅರ್ಹತೆ ವಿಷಯ ಒಂದು ಆಕ್ಷೇಪಣೀಯವಾಗಿ ಮೇಲ್ಪಂಕ್ತಿ ಹಾಕದಂತೆ ಆಗುವ ಸಾಧ್ಯತೆನೂ ಇತ್ತಲ್ವಾ. ನಾನು ಇದನ್ನೆಲ್ಲ ಆಲೋಚಿಸಿ ಅವನಿಗೆ ಸನ್ಯಾಸ ಸ್ವೀಕರಿಸಲು ನಾನು ಒಪ್ಪಿಗೆ ಕೊಡಲಿಲ್ಲ. ಬದಲಾಗಿ ನಾನು ಆತನನ್ನ ಗೃಹಸ್ಥನಾಗಿ ಇದ್ದುಬಿಡು ಅಂತ ಹೇಳಿದೆ. ಆದರೆ ಅವನ ಸಾಹಿತ್ಯಿಕ ಪ್ರತಿಭೆ ಎಂಥದ್ದಲ್ವಾ, ಅದನ್ನ ಬಳಸಿಕೊಂಡು ಶ್ರೀರಾಮಕೃಷ್ಣರ ದಿವ್ಯ ಜೀವನವನ್ನು ಚಿತ್ರಿಸಿ
ಜನ ಮನಕ್ಕೆಲ್ಲ ಮುಟ್ಟಿಸೋ ಕಾರ್ಯದಲ್ಲಿ ಮಗ್ನನಾಗುವಂತ ಪ್ರೇರೇಪಿಸಿದೀನಿ. ಇಸ್ವಿ 1907 ದುರ್ಗಾ ಪೂಜೆ ಸಮೀಪಿಸ್ತಾ ಇದೆ. ಗಿರೀಶ ಹಾಗೂ ಅವನ ಅಕ್ಕ ದಕ್ಷಿಣ ಅವರಿಗೆ ಈ ಬಾರಿ ದುರ್ಗಾ ಪೂಜೆ ಸಮಯದಲ್ಲಿ ಸಾಕ್ಷಾತ್ ಜೀವಂತ ದುರ್ಗೆಯಾಗಿರ್ತಕ್ಕಂಥ ಶ್ರೀಮಾತೆಯವರನ್ನ ತಮ್ಮ ಮನೆಗೆ ಬರಮಾಡ್ಕೋಬೇಕು ಅನ್ನುವ ಇಚ್ಛೆ. ಇಬ್ಬರೂ ಸೇರಿ ಜಯರಾಮ್ ಬಾಟಿಲಿದ್ದ ಶ್ರೀಮಾತೆಯವರಿಗೆ ಸ್ವಾಮಿ ಶಾರದಾನಂದರ ಮೂಲಕ ಪತ್ರ ಕಳಿಸ್ತಾರೆ. ದುರ್ಗಾ ಪೂಜೆ ಎಂದು ತಮ್ಮಲ್ಲಿಗೆ ಬಂದು ಸಾನ್ನಿಧ್ಯ ಕರುಣಿಸಬೇಕು ಅಂತ ಕೇಳಿಕೊಂಡಿರ್ತಾರೆ. ಆದರೆ ಮಲೆಯರೆಯದಿಂದಾಗಿ ಶ್ರೀಮಾತೆಯವರ ಸಾನ್ನಿಧ್ಯ ಆರೋಗ್ಯ ಅಷ್ಟೇನು ಉತ್ತಮ ಆಗಿರಲಿಲ್ಲ. ಆದರೂ ಈ ಗಿರೀಶ ಅತ್ಯಂತ ಪ್ರೀತಿಯ ಭಕ್ತ, ಪುತ್ರನ ಸಮಾನ, ಪುತ್ರನೇ ಹೌದು. ಅವನ ಕೋರಿಕೆಯನ್ನು ನಿರಾಕರಿಸಕ್ಕಾಗಲಿಲ್ಲ. ಕಲ್ಕತ್ತೆಗೆ ಪ್ರಯಾಣದ ವ್ಯವಸ್ಥೆ ಆಯಿತು. ಇನ್ನು ಜೊತೆಗೆ ಶ್ರೀಮಾತೆಯವರು, ರಾಧಿ, ಆಡುತಾಯಿ, ಸುರಬಾಲೆ ಎಲ್ಲ ಹೊರಟಿದ್ದಾರೆ. ಅವರೆಲ್ಲ ವಿಷ್ಣುಪುರದ ಮೂಲಕ ರೈಲು ಮಾರ್ಗವಾಗಿ ಪ್ರಯಾಣಿಸ್ತಾ ಇದ್ದಾರೆ. ವಿಷ್ಣುಪುರ ತಲುಪಿದಾಗ ಅಲ್ಲಿ ಅನಿರೀಕ್ಷಿತವಾಗಿ ಮಾಸ್ಟರ್ ಮಹಾಶಯ ಹಾಗೂ ಲಲಿತ ಬಾಬು ಅಂತ ಭಕ್ತರು ಎದುರುಕೊಳ್ತಾರೆ. ಇವರಿಬ್ರು ಊಟೋಪಚಾರದ ವ್ಯವಸ್ಥೆ ಮಾಡಿ ಶ್ರೀಮಾತೆಯವರ ಬರವನ್ನು ನಿರೀಕ್ಷಿಸ್ತಾ ಕಾದ್ಕೋತಿದ್ರು. ಆ ಸಮಯದಲ್ಲಿ ಕಲ್ಕತ್ತಾ ನಗರದಲ್ಲಿ ಮದ್ಯ ಗಲ್ಬೆ ಬಹಳ ಕ್ಷೋಭಗೊಂಡಿತ್ತು. ರಾತ್ರಿ ವೇಳೆ ಪಟ್ಟಣದಲ್ಲಿ ಬೆಳಕೆ ಇರ್ತಿರಲಿಲ್ಲ. ಅದರಿಂದ ಶ್ರೀಮಾತೆಯವರನ್ನ ಸುರಕ್ಷಿತವಾಗಿ ಕರ್ತಿರಬೇಕು ಅಂತ ಅವರಿಬ್ರು ವಿಷ್ಣುಪುರಕ್ಕೆ ಬಂದಿದ್ರು. ಊಟ ಮುಗಿಸಿ ಎಲ್ಲರೂ ಟ್ರೈನಲ್ಲಿ ಕಲ್ಕತ್ತಾಕ್ಕೆ ಹೊರಟಿದ್ದಾರೆ. ಬಲರಾಮ್ ಬಾಬುವಿನ ಮನೆಯಲ್ಲಿ ಶ್ರೀಮಾತೆಯವರಿಗೆ ವಸತಿ ವ್ಯವಸ್ಥೆಯಾಗಿದೆ. ಮಾರನೇ ದಿನ ಗಿರೀಶನ ಅಕ್ಕ ಬಂದು ಶ್ರೀಮಾತೆಯರನ್ನ ನೋಡಿ ನಮಸ್ಕಾರ ಮಾಡಿ ಕೇಳ್ತಾಳೆ, ಅಮ್ಮ ನೀವು ಕೃಪೆ ಮಾಡಿ ಬಂದಿದ್ರಿಂದ ಒಂದು ದೊಡ್ಡ ಸಮಸ್ಯೆ ಬಗೆಹರಿದಂತಾಯಿತು ಅಂತ ಸಂತೋಷದಿಂದ ನುಡಿತಾಳೆ. ಯಾಕೆಂದ್ರೆ ಗಿರೀಶ ದುರ್ಗಾ ಪೂಜೆ ವಿಷಯದಲ್ಲಿ ನಿರುತ್ಸಾಹ ಆಗಿಬಿಟ್ಟಿದ್ದ. ಶ್ರೀಮಾತೆಯವರ ಮೈಯಲ್ಲಿ ಸ್ವಾಸ್ಥ್ಯ ಇಲ್ಲದ್ರಿಂದ ಬಾರದೆ ಉಳಿದ್ಬಿಟ್ರೆ, ಅವರ ಸಾನ್ನಿಧ್ಯ ಉಳಿದಿದ್ದ ಮೇಲೆ ಆ ಪೂಜೆಯಲ್ಲಿ ಅರ್ಥ ಇಲ್ಲ. ಅವರೇನಾದರೂ ಒಂದು ವೇಳೆ ಬಾರದಿದ್ರೆ ಈ ವರ್ಷ ಪೂಜೆನೇ ಬೇಡ ಅಂತ ಕುಳಿತುಬಿಟ್ಟಿದ್ದ ಗಿರೀಶ. ಭಾಗ್ಯವಶಾತ್ ಇಕ್ಷಾದ್ರ ಶ್ರೀಮಾತೆ ಬಂದ್ಬಿಟ್ಟಿದ್ದಾರೆ. ಗಿರೀಶ್ನಲ್ಲಿ ಮತ್ತೊಮ್ಮೆ ಉತ್ಸಾಹ ತುಂಬಿಕೊಂಡಿದೆ. ಸಪ್ತಮಿಯ ದಿನ ಶ್ರೀಮಾತೆಯವರ ಸಮಕ್ಷಮದಲ್ಲಿ ನಾಂದಿ ಪೂಜೆ ಆಗತ್ತೆ. ಜೊತೆಗೆ ಇತ್ತ ಬಲರಾಮನ್ ಮನೆಯಲ್ಲೂ ಪೂಜೆ ನಡೀತಾ ಇದೆ. ಮೊದಲ ಎರಡು ದಿನನೂ ಕೂಡ ಬೆಳಗ್ಗೆ ಭಕ್ತರು ಸಾಲು ಸಾಲಾಗಿ ಬಂದು ಶ್ರೀಮಾತೆಯವರ ಪಾದಗಳಿಗೆ ಪುಷ್ಪಾಂಜಲಿ ಸಮರ್ಪಿಸಿದ್ದಾರೆ. ಶ್ರೀಮಾತೆಯವರು ಗಂಟೆಗಟ್ಟಲೆ ಶಾಂತವಾಗಿ ಕೂತ್ಕೊಂಡು ಭಕ್ತರ ನಮಸ್ಕಾರವನ್ನು ಸ್ವೀಕರಿಸುತ್ತಿದ್ದಾರೆ. ಆಮೇಲೆ ಅವರು ಗಿರೀಶನ್ ಮನೆಗೆ ಹೋಗಿ ಅಲ್ಲಿ ಪೂಜೆ ಮುಗಿಯುವವರೆಗೂ ಕುಳಿತಿದ್ದಾರೆ. ಪೂಜೆ ಎರಡನೇ ದಿನ ಶ್ರೀಮಾತೆಯವರ ಆರೋಗ್ಯ ಉತ್ತಮ ಇರಲಿಲ್ಲ. ಆದರೂ ಅವರು ಬಲರಾಮ ಮತ್ತು ಗಿರೀಶನ್ ಮನೆಯಲ್ಲಿ ಭಕ್ತರ ಪೂಜೆಯನ್ನು ಸ್ವೀಕರಿಸಿದ್ರು. ಯಾಕೆಂದ್ರೆ ಯಾರನ್ನೂ ನಿರಾಶೆಗೊಳಿಸದೆ ಶಾಂತವಾಗಿ ಪೂಜೆ ಅಂತ್ಯವಾಗುವವರೆಗೂ ಕೂತಿದ್ರು. ಈ ಎರಡೂ ದಿನಗಳ ಶ್ರಮದಿಂದ ಆರೋಗ್ಯ ಮತ್ತಷ್ಟು ಕೆಟ್ಟೋಯ್ತು. ಅವತ್ ರಾತ್ರಿ ಗಿರೀಶನ್ ಮನೆಯಲ್ಲಿ ನಡೀಬೇಕಾದ ಸಂಧಿ ಪೂಜೆ, ಅದಕ್ಕೆ ಅವರಿಗೆ ಬರೋಕ್ಕೆ ಸಾಧ್ಯವೇ ಆಗಲಿಲ್ಲ ಅನಿಸ್ತು. ಸಂಧಿ ಪೂಜೆ ಈ ದುರ್ಗಾ ಪೂಜೆಯಲ್ಲಿ ಬಹಳ ವಿಶೇಷವಾದದ್ದು. ಅಷ್ಟಮಿ ಮತ್ತು ನವಮಿಗಳು ಸೇರ್ತಕ್ಕಂತಹ ಬಹು ಪ್ರಶಸ್ತವಾದ ಕಾಲ. ಅಷ್ಟಮಿ ಮತ್ತು ನವಮಿಗಳು ಸೇರುವ ಬಹು ಪ್ರಶಸ್ತವಾದ ಕಾಲನ್ನ ಸಂಧಿ ಪೂಜೆ ಅಂತ ಕರೀತಾರೆ. ಆ ಸಂಧಿ ಕಾಲದಲ್ಲೇ ಚಾಮುಂಡೇಶ್ವರಿ ಮಹಿಷಾಸುರನ ಮರ್ದನ ಮಾಡಿದ್ದು ಅಂತ. ಇಲ್ಲಿ ವಿಶೇಷವಾದ ಪೂಜೆ. ಈ ಕಾಲದಲ್ಲೇ ಶ್ರೀಮಾತೆ ಅಲ್ಲಿಲ್ಲದ ಹಾಗಾಗೋದಲ್ಲ ಅಂತ ಗಿರೀಶಂಗೆ ಮತ್ತೆ ನಿರಾಸೆ. ಪೂಜೆಗೆ ಸ್ವಲ್ಪ ಹೊತ್ತು ಮುಂಚೆ ಮಾಳಿಗೆ ಮೇಲೆ ಕೂತಿದ್ದ ಗಿರೀಶ ಅವನ ಸ್ನೇಹಿತಂಗೆ ಹೇಳ್ತಿದ್ದ, ಶ್ರೀಮಾತೆಯವರೇ ಅಲ್ಲಿಲ್ಲದ ಮೇಲೆ ನಾ ಪೂಜಾಸ್ಥಾನಕ್ಕೆ ಹೋಗುವುದು ನಿರರ್ಥಕ, ಅದರಿಂದ ಇಲ್ಲೇ ಇದ್ಬಿಡ್ತೀನಿ. ಆದರೆ ಇನ್ನೇನು ಮುಹೂರ್ತ ಸಮೀಪಿಸುತ್ತದೆ ಎನ್ನುವ ವೇಳೆಗೆ ಹಿಂಬಾಗಿಲು ತಟ್ಟಿದ ಶಬ್ದ, ಜೊತೆಗೆ ಇಗೋ ನಾ ಬಂದಿದ್ದೀನಿ ಅನ್ನು ಧ್ವನಿ. ಬಾಗಿಲು ತೆರೆದು ನೋಡ್ತಾರೆ, ಸಾಕ್ಷಾತ್ ಶ್ರೀಮಾತೆ. ಕಡೆಯ ಗಳಿಗೆಯಲ್ಲಿ ಅವರು ಇದ್ದಕ್ಕಿದ್ದಾಗಿ ಗಿರೀಶನ್ ಮನೆಗೆ ಬರೋಕ್ಕೆ ನಿಶ್ಚಯ ಮಾಡಿ ತಮ್ಮ ಸ್ತ್ರೀ ಸಂಗಾತಿಗಳ ಜೊತೆ ಹೊರಟು ಬಂದ್ಬಿಟ್ಟಿದ್ದಾರೆ. ಈ ವರ್ತಮಾನ ವಿದ್ಯುತ್ ವೇಗದಲ್ಲಿ ಪ್ರಸಾರ ಆಗತ್ತೆ, ಎಲ್ಲೆಲ್ಲೂ ನವೋತ್ಸಾಹ ಸ್ಫುರಿಸತ್ತೆ. ತನ್ನ ವೈಯಕ್ತಿಕ ಅನನುಕೂಲತೆಯನ್ನು ಒಂದಿಷ್ಟು ಲೆಕ್ಕಿಸದೆ ಸಾಕ್ಷಾತ್ ಜಗಜ್ಜನನಿ ಮನೆ ಬಾಗಿಲಿಗೆ ಬಂದಿದ್ದಾಳೆ ಅಂತ ಗಿರೀಶನ ಆನಂದಕ್ಕೆ ಪಾರವೇ ಇಲ್ಲ.
ಆಹಾ, ನನ್ನ ಪೂಜೆ ಎಲ್ಲ ವ್ಯರ್ಥವಾಗಿ ಹೋಯ್ತು ಅಂತ ತಿಳ್ಕೊಟ್ಟಿದ್ದೆ. ಆಗ್ಲೇ ಶ್ರೀಮಾತೆಯವರು ಬಾಗಿಲು ತಟ್ಟಿ, ಇಗೋ ನಾನು ಬಂದಿದ್ದೀನಿ, ಇಗೋ ನಾನು ಬಂದಿದ್ದೀನಿ ಅಂತಂದ್ರು. ನನ್ನ ಪೂಜೆ ನಿರರ್ಥಕವಾಗಲಿಲ್ಲ, ನನ್ನ ಪೂಜೆ ನಿರರ್ಥಕವಾಗಲಿಲ್ಲ. ಕೃಪಾಮಯಿ, ಕೃಪಾಮಯಿ, ಅಮ್ಮ 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 ಅಂತ ಗದ್ಗದ ಸ್ವರದಲ್ಲಿ ನುಡಿತಾ ಇದ್ದಾನೆ ಗಿರೀಶ. ಅಮ್ಮ ಅಮ್ಮ ಕೃಪಾಮಯಿ, ನನ್ನ ಪ್ರಾರ್ಥನೆ ಕೇಳು, ಈಗೋ ನಾನು ಬಂದೆ ಅಂತ ಬಂದೆ ಬಿಟ್ಯ ಅಮ್ಮ, ಬಂದೆ ಬಿಟ್ಯ ಅಮ್ಮ, ನೀನು ಬಂದೆ ಬಿಟ್ಯ. ಉಕ್ಕಿ ಬರುತ್ತಿದ್ದ ಭಾವವನ್ನ ತಳ್ಕೊಳ್ಳುವುದೇ ಗಿರೀಶಂಗೆ ಕಷ್ಟ ಆಗಿತ್ತು. ಸರಿ, ಎಲ್ಲರೂ ಮಾಳಿಗೆಯಿಂದ ಕೆಳಕ್ಕಿಳಿದು ಬಂದರು. ಶ್ರೀಮಾತೆಯವರು ಪೂಜಾಸ್ಥಾನದಲ್ಲಿ ನಿಂತು ದೇವಿಯ ವಿಗ್ರಹವನ್ನೇ ದಿಟ್ಟಿಸ್ತಾ ತನ್ಮಯರಾಗ್ಬಿಟ್ರು. ಭಕ್ತರೆಲ್ಲರೂ ಬಂದು ಅವರ ಪಾದಗಳಿಗೆ ಪುಷ್ಪಾಂಜಲಿ ಸಮರ್ಪಿಸಿದ್ರು. ಇದೇ ರೀತಿಯಲ್ಲಿ ಮೂರನೇ ದಿನದ ಪೂಜೆ ಕೂಡ ಆನಂದದಿಂದ ನಡೆಯಿತು. ಇವು ಮೂರು ದಿನಗಳು ಶ್ರೀಮಾತೆ ತಮ್ಮ ಮಕ್ಕಳಿಂದ ಪುಷ್ಪಾರ್ಚನೆ ಸ್ವೀಕರಿಸಿದ್ರು. ಪರಿಚಯ ಇರೋರು ಇಲ್ಲದೇ ಇರೋರು ಎಲ್ರಿಗೂ ಈ ಪುಣ್ಯ ಅವಕಾಶ ದೊರೆಯಿತು. ಗಿರೀಶನ್ ನಾಟಕದ ಕಂಪನಿಯ ನಟನಟಿಯರು ಕೂಡ ಇಲ್ಲಿಗೆ ಬಂದು ಅವರ ಆಶೀರ್ವಾದ ಪಡೆದರು. ಹೀಗೆ ಗಿರೀಶ ಮನವಣೆಯಲ್ಲಿ ದುರ್ಗಾ ಉತ್ಸವ ಮಂಗಳಕರವಾಗಿ ಮುಗಿದಿದೆ. ಶ್ರೀಮಾತೆ ಮತ್ತೆ ಜಯರಾಂಬಾಟಿಗೆ ಹೊರಟು ನಿಂತಿದ್ದಾರೆ. ಆದರೆ ಭಕ್ತರು ಅವರನ್ನು ಬಿಟ್ಕೊಡ್ತಾ ಇಲ್ಲ. ಕಾಳಿ ಪೂಜೆಯವರೆಗೆ ಇವರು ಕೃಪೆ ಮಾಡಬೇಕು ಅಂತ ಒತ್ತಾಯಪೂರ್ವಕವಾಗಿ ಕೇಳಿಕೊಂಡ್ರು. ಸರಿ, ಭಕ್ತರ ಬೇಡಿಕೆಯನ್ನು ನಿರಾಕರಿಸದೆ ಕೃಪಾಮಯಿ ಶಾರದಾದೇವಿ ನಡೆಸಿಕೊಟ್ರು. ಕಾಳಿ ಪೂಜೆಯನ್ನು ಮುಗಿಸಿಕೊಂಡು ಆಮೇಲೆ ಕೆಲವು ಭಕ್ತರ ಜೊತೆ ಜಯರಾಂಬಾಟಿಗೆ ವಾಪಸ್ ಹೊರಡ್ತಾ ಇದ್ದಾರೆ ಶ್ರೀಮಾತೆ ಶಾರದಾದೇವಿ. ಶ್ರೀಮಾತೆಯವರು ಈಗ ಜಯರಾಂಬಾಟಿಲಿ ತಮ್ಮದಲ್ಲದ ತಮ್ಮ ಮನೆ ವಾರ್ತೆಯಲ್ಲಿ ನಿರತರಾಗಿದ್ದಾರೆ. ತಮ್ಮವರಲ್ಲದಂತಹ ತಮ್ಮ ಕುಟುಂಬದ ಸೇವೆ ಮಾಡ್ತಿದ್ದಾರೆ. ಆದರೆ ಅವರ ಸಂಸಾರ ಅಷ್ಟಕ್ಕೆ ಸೀಮಿತ ಆಗಲಿಲ್ಲ. ಈಗ ಅವರ ಬಳಿಗೆ ಅವರ ಸತ್ಸಂಗಕ್ಕಾಗಿ ಎಲ್ಲಿಂದೆಲ್ಲೋ ಭಕ್ತಾದಿಗಳು ಬರ್ತಿದ್ದಾರೆ. ನಿಜಕ್ಕೂ ಇವರೇ ಶ್ರೀಮಾತೆಯವರ ಸ್ವಂತ ಕುಟುಂಬ, ಸತ್ಸಂತಾನ. ಯಾಕೆಂದ್ರೆ ಭಕ್ತಿ, ಶ್ರದ್ಧೆ, ತ್ಯಾಗ, ಸೇವೆ ಮೊದಲಾದ ದೈವೀ ಗುಣಗಳಿಂದ ಕೂಡಿದ ಭಕ್ತರೇ ಜಗನ್ಮಾತೆ ದಿವ್ಯ ಸಂತಾನ ಅಲ್ವೇ? ಡಾಕ್ಟರ್ ಜ್ಞಾನೇಂದ್ರನಾಥ ಕಂಜಿಲಾಲ್ ಈತ ಶ್ರೀಮಾತೆಯ ಇಂಥ ಸಂತಾನಕ್ಕೆ ಸೇರಿದವನು. ಶ್ರೀಮಾತೆಯವರಿಗೆ ತುಂಬಾ ಆಪ್ತನಾದವನು. ಈತನ ಭಕ್ತಿಯಲ್ಲಿ ಸೇವಾಭಾವ ತುಂಬಿತ್ತು. 1908 ಆರಂಭದಲ್ಲಿ ಜಯರಾಂಬಾಟಿಗೆ ಬಂದ ಈತ ಕಲ್ಕತ್ತದಿಂದ ಒಂದಿಷ್ಟು ಅತ್ಯುಕ್ತ ಔಷಧಿಗಳನ್ನು ತಂದಿದ್ದ. ಅಸಹಾಯಕರಾದಂತಹ ಹಳ್ಳಿಯ ಜನರ ಉಪಯೋಗಕ್ಕೆ ಒದಗಬಹುದು ಅಂತ ಅವನ ಮುಂದಾಲೋಚನೆ. ಕೇವಲ ಶ್ರೀಮಾತೆಯವರನ್ನು ಪೂಜಿಸುತ್ತಲೇ ಅವನಿಗೆ ಅವರ ಮೇಲಿದ್ದ ಭಕ್ತಿ ಮುಗಿಲಿಲ್ಲ. ಆ ಗ್ರಾಮದ ಜನರ ಶುಶ್ರೂಷೆ ಮಾಡುವುದರ ಮೂಲಕ ಅವನು ಶ್ರೀಮಾತೆಯವರನ್ನು ಆರಾಧಿಸಿ ತೋರಿಸ್ತಾ ಇದ್ದಾನೆ. ಅವನಲ್ಲಿ ಇದ್ದಷ್ಟು ಕಾಲವೂ ಕೂಡ ಅವನಿಂದ ಜನಕ್ಕೆಲ್ಲ ತುಂಬಾ ಉಪಕಾರ ಆಯಿತು. ಅವನ ಕೀರ್ತಿ ದೂರ ದೂರದ ಹಳ್ಳಿಗೂ ಹರಡಿತು. ಇದರ ಪರಿಣಾಮವಾಗಿ ಶ್ರೀಮಾತೆಯವರ ಮನೆ ಬಾಗಿಲಲ್ಲಿ ಪ್ರತಿದಿನ ಜನರ ಗುಂಪೆ ನೆರೆದಿತ್ತು. ಇದನ್ನು ಕಂಡಂತ ಶ್ರೀಮಾತೆ ಹೆಮ್ಮೆಯಿಂದ ಹೇಳ್ತಾ ಇದ್ರು. ನೋಡು, ನನ್ನ ವರಪುತ್ರ ಬಂದಿದ್ದಾನೆ, ಜನ ನೆರೆಯದೆ ಇನ್ನೇನು. ನಾನು ಇನ್ನ ಹೊರಟೋಗ್ತೇನೆ. ಬೇಡ, ಯಾಕೆ? ಓ, ರಾಧಿಗಾಗ. ಸರಿ, ಹಾಗೆ ಆಗ್ಲಿ. ಅವರು ಶ್ರೀರಾಮಕೃಷ್ಣರ ಜೊತೆ ಮಾತಾಡ್ತಾ ಇರೋ ಹಾಗೆ ತೋರ್ತಾ ಇದೆ. ಈ ಶರೀರ ಬಿಟ್ಟೋದ್ರೆ ಸಾಕು ಅನ್ನೋ ತವಕ ಅವರಿಗೆ. ಆದ್ರೆ ಶ್ರೀರಾಮಕೃಷ್ಣರು ಅವರಿಗೆ ರಾಧಿಗಾಗಿ ಇನ್ನೂ ಬದುಕಿರೋ ಹಾಗೆ ಹೇಳ್ತಿದ್ದಾರೆ.
ಈ ಮಧ್ಯೆ ಡಾಕ್ಟರ್ ಕಂಜಿಲಾಲ ಸಾಮಾನ್ಯವಾದಿಗಳಿಗಾಗಿ ಕೆಲವು ಔಷಧಿಯನ್ನು ಬಿಟ್ಟು ಹೋಗಿದ್ದ. ಅವುಗಳಲ್ಲೊಂದರ ಪ್ರಯೋಗದಿಂದ ಶ್ರೀಮಾತಿಯವರ ಕಾಯಿಲೆ ಕ್ರಮೇಣ ವಾಸಿಯಾಗ್ತಾ ಬಂತು. ಶ್ರೀಮಾತಿಯವರು ಜಯರಾಮ್ ಬಾಟೀಲಿದ್ದಂತಹ ಕಾಲದಲ್ಲಿ ಸ್ವಾಮಿ ಶಾರದಾನಂದರು ಕಲ್ಕತ್ತದಿಂದಲೇ ಪತ್ರದ ಮೂಲಕ ಅವರು ಯೋಗಕ್ಷೇಮ ವಿಚಾರಿಸ್ಕೊತಾ ಇದ್ರು. ಅಗತ್ಯ ಬಿದ್ದರೆ ಹಣನ ಔಷಧಿನ ಕಳಿಸ್ತಾ ಇದ್ರು. ಅಲ್ಲದೆ ಅವರನ್ನು ಕಲ್ಕತ್ತೆ ಕರೆಸ್ಕೋಬೇಕು, ಉಳಿಸ್ಕೋಬೇಕು ಅನ್ನೋ ಹಂಬಲ ಶಾರದಾನಂದರಿಗೆ ಬಹಳವಾಗಿತ್ತು. ಆದರೆ ಶ್ರೀಮಾತಿಯವರ ಇಚ್ಛೆಗೆ ಎದುರಾಗಿ ಏನೂ ಹೇಳುತ್ತಿರಲಿಲ್ಲ. ಈ ಸಲ ಶ್ರೀಮಾತಿಯವರ ಜ್ವರದ ಸುದ್ದಿ ಕೇಳಿ ತುಂಬಾ ಕಳವಳಗೊಂಡು ಕಲ್ಕತ್ತೆಗೆ ಬರಬೇಕು ಅಂತೇಳಿ ಮತ್ತೆ ಮತ್ತೆ ಪ್ರಾರ್ಥಿಸ್ಕೋತಾರೆ. ಆದರೂ ಶಾರದಾ ದೇವಿ ಒಪ್ಪಲಿಲ್ಲ. ಯಾಕೆ? ಯಾಕೆ ಅಂದ್ರೆ ಈಗ ಪರಿಸ್ಥಿತಿ ಹಿಂದಿನಂತಿಲ್ಲ, ಎಷ್ಟೋ ಬದಲಾವಣೆ ಆಗಿದೆ. ಮುಖ್ಯವಾಗಿ ಅವರ ಮೇಲೆ ಅವಲಂಬಿತರಾಗಿರ್ತಕ್ಕಂಥ ಅವರ ಸಂಬಂಧಿಕರ ಸಂಖ್ಯೆ ಹೆಚ್ಚಾಗಿದೆ. ನಾವು ನೋಡ್ತಾ ಇದ್ದೀವಿ, ಶ್ರೀಮಾತೆ ಕಲ್ಕತ್ತಕ್ಕೆ ಬಂದಾಗಲೆಲ್ಲ ಉಳಿದುಕೊಳ್ಳುತ್ತಿದ್ದುದು ಬಾಡಿಗೆ ಮನೆಯಲ್ಲಿ, ಇಲ್ಲ ಕೆಲವು ನಿರ್ದಿಷ್ಟ ಭಕ್ತರ ಮನೆಯಲ್ಲಿ. ಇದಲ್ಲದೆ ಅವರ ವಾಸಕ್ಕೆ ಬೇರೆ ಯಾವುದೂ ಖಚಿತವಾದ ಮನೆ ಇರಲಿಲ್ಲ. ಅವರೇನೋ ಭಕ್ತರ ಮನೆಯಲ್ಲಿದ್ದಾಗ ಸಹನೆಯಿಂದ ಅಲ್ಲಿಗೆ ತಕ್ಕ ಹಾಗೆ ಹೊಂದ್ಕೋತಿದ್ರು. ಆದರೆ ಎಷ್ಟೇ ಆದರೂ ಇತರರ ಮನೆಯಲ್ವೇ, ಸಹಜವಾಗಿ ಅವರ ವ್ಯಕ್ತಿತ್ವಕ್ಕೆ ಸ್ವಾತಂತ್ರ್ಯಕ್ಕೆ ತುಂಬಾ ತಡೆ ಆಗ್ತಿತ್ತು. ಇದನ್ನು ಕಂಡಂತಹ ಶಾರದಾನಂದರಂತೂ ಬಹಳ ನೊಂದ್ಕೋತಾ ಇದ್ರು. ಶ್ರೀಮಾತಿಯವರೊಂದಿಗೆ ಅವರ ಬಂಧುಗಳು ಸ್ತ್ರೀ ಸಂಗಾತಿಗಳು ಬೇರೆ ಇರ್ತಿದ್ರು. ಇಷ್ಟು ದೊಡ್ಡ ಪರಿವಾರವನ್ನ ಅದು ಬಹಳ ದಿನ ಮನೆಯಲ್ಲಿ ಇರಿಸ್ಕೋಬೇಕಾದ್ರೆ ಯಾವ ಗೃಹಸ್ಥನಿಗಾದರೂ ಕಷ್ಟವೇ ಸರಿ. ಇನ್ನು ಬಾಡಿಗೆ ಮನೆ ಅಷ್ಟೊಂದು ಜನಕ್ಕೆ ಇನ್ನು ಮೇಲೆ ಸಾಕಷ್ಟು ದೊಡ್ಡದಾಗೇ ಇರಬೇಕು. ಜೊತೆಗೆ ಮನೆಯ ನಿರ್ವಹಣೆಯ ಖರ್ಚೇನು ಕಡಿಮೆನೇ? ಬಾಡಿಗೆ ಮನೆಯ ವ್ಯವಸ್ಥೆ ಮಾಡಿದರೆ ಆ ಖರ್ಚನ್ನೆಲ್ಲ ತೂಗಿಸ್ತಿದ್ದವರು ಮುಖ್ಯವಾಗಿ ಶಾರದಾನಂದರು. ಅವ್ರಿಗಾದರೂ ಕಾಣಿಕೆ ವಂತಿಕೆ ಅಂತ ಬರಬೇಕೇ ಹೊರತು ಬೇರೆ ಹಣ ಎಲ್ಲಿತ್ತು? ಯಾಕೆಂದ್ರೆ ಇದಕ್ಕಾಗಿ ರಾಮಕೃಷ್ಣ ಮಠದ ಹಣವನ್ನು ಬಳಸೋ ಹಾಗಿಲ್ಲ. ಈ ಎಲ್ಲ ವಿಚಾರ ಶ್ರೀಮಾತೆಯವರಿಗೆ ಗೊತ್ತೇ ಇತ್ತು. ಅದರಿಂದಲೇ ಅವರು ಕಲ್ಕತ್ತೆಗೆ ಬರುವ ವಿಚಾರದಲ್ಲಿ ಹಿಂದೇಟು ಹಾಕ್ತಾ ಇದ್ರು. ಶಾರದಾನಂದರು ಮಾತ್ರ ತಮ್ಮ ವೈಯಕ್ತಿಕ ಕಷ್ಟಗಳನ್ನು ಸ್ವಲ್ಪನೂ ಲೆಕ್ಕ ಮಾಡದೆ ಶ್ರೀಮಾತೆಯವರ ಸೇವೆ ಮಾಡುವುದು ತಮ್ಮ ಜನ್ಮ ಜನ್ಮಾಂತರದ ಪುಣ್ಯ ವಿಶೇಷ ಅಂತ ತಿಳಿದಿದ್ರು. ಶಕ್ತಿ ಮೀರಿ ಶ್ರಮಿಸಕ್ಕೆ ಸನ್ನದ್ಧರಾಗಿದ್ರು ಶಾರದಾನಂದರು. ಆದರೆ ಬಾಡಿಗೆ ಮನೆಯ ವಿಷಯದಲ್ಲಿ ಇನ್ನೂ ಒಂದು ತೊಂದರೆ ಇತ್ತು. ಶ್ರೀಮಾತೆಯವರಿಗೆ ಅನುಕೂಲವಾದ ಸ್ಥಳದಲ್ಲಿ ಯೋಗ್ಯವಾದ ಮನೆ ಬೇಕೆಂದಾಗ ಸಿಕ್ಕಿತು ಅಂತಕ್ಕಂಥ ಭರವಸೆಯೂ ಇಲ್ಲ. ಎಷ್ಟೋ ಸಲ ಗಂಗೆಗಿಂತ ದೂರದಲ್ಲಿರುವ ಮನೆಗಳಲ್ಲಿ ಇರಬೇಕಾಗಿ ಬಂದಾಗ ಅವರು ಗಂಗಾಸ್ಥಾನಕ್ಕೆ ತುಂಬ ಅನಾನುಕೂಲ ಆಗ್ತಿತ್ತು. ಅದರಿಂದ ಅವರಿಗಾಗಿ ಒಂದು ಶಾಶ್ವತವಾದ ವ್ಯವಸ್ಥೆ ಏನಾದರೂ ಮಾಡಲೇಬೇಕು ಅನ್ನೋ ಆಲೋಚನೆ ಶಾರದಾನಂದರ ಮನಸ್ಸಿನಲ್ಲಿ. ಜೊತೆಗೆ ಉದ್ಬೋಧನ ಅಂತಕ್ಕಂತಹ ಬಂಗಾಳಿ ಮಾಸಪತ್ರಿಕೆಯ ಕಾರ್ಯಾಲಯಕ್ಕೊಂದು ಸ್ಥಳ ಬೇಕಿತ್ತು. ಈ ಎಲ್ಲ ವಿಚಾರವನ್ನು ತರ್ಕಿಸಿ ಶಾರದಾನಂದರು ಒಂದು ದೊಡ್ಡ ಯೋಜನೆಯನ್ನೇ ಕೈಗೊಳ್ಳುವ ಹಾಗೆ ನಿರ್ಧಾರ ಮಾಡಿದರು. ಗಂಗಾ ನೀರು ತೀರದ ಬಳಿಯ ಬಾಗ್ ಬಜಾರ್ನಲ್ಲಿ ಒಂದು ಸ್ಥಿರವಾದ ಕಟ್ಟಡ ಕಟ್ಟಿಸಬೇಕು ಅಂತ ಶಾರದಾನಂದರು ಸಂಕಲ್ಪ ಮಾಡಿದರು. ಸಾತ್ವಿಕ ಬಯಕೆಗೆ ಭಗವಂತ ಹೋಗೊಡ್ತಾನೆ. ಸ್ವಾಮಿ ಶಾರದಾನಂದರ ಸಾತ್ವಿಕ ಬಯಕೆಗೆ ಸರಿಯಾಗಿ 1906 ಜುಲೈ ತಿಂಗಳಲ್ಲಿ ಕೇದಾರ ಚಂದ್ರದಾಸ್ ಅಂತಕ್ಕಂಥ ಭಕ್ತನೊಬ್ಬ ಬಾಗ್ ಬಜಾರ್ನ ಗೋಪಾಲ್ ನಿಯೋಗಿ ಲೇನ್ ಇಲ್ಲಿ ಬೇಲೂರು ಮಠದ ಹೆಸರಿಗೆ ಸ್ವಲ್ಪ ಸ್ಥಳ ದಾನ ಮಾಡ್ತಾನೆ. ಅದು ಗಂಗೆಗೆ ಸಮೀಪದಲ್ಲೇ ಇದೆ. ಇಲ್ಲಿ ಉದ್ಬೋಧನಾ ಮಾಸಪತ್ರಿಕೆ ಉಪಯೋಗಕ್ಕಾಗಿ ಹುಲ್ಲು ಹೊದಿಸಿದಂತಹ ಜೋಪಡಿ ಒಂದು ಗುಡಿಸಲು ಕಟ್ಟಬೇಕು ಅಂತ ಸಾಧುಗಳಲ್ಲಿ ಕೆಲವರು ಯೋಚಿಸಿದ್ರು. ಕಾರಣ ದುಡ್ಡಿಲ್ಲ, ಹಣದ ಅಭಾವ. ಲಕ್ಷಣವಾದ ತಾರಸಿ ಕಟ್ಟಡವನ್ನು ಕಟ್ಟಿಸಕ್ಕೆ ಬೇಕಾಗಷ್ಟು ಹಣ ಇರಲಿಲ್ಲ. ಸ್ವಾಮಿ ಶಾರದಾನಂದರು ಎಷ್ಟೇ ಖರ್ಚಾದರೂ ಸರಿ ಇಟ್ಟಿಗೆ ಕಟ್ಟಡವೇ ಆಗಬೇಕು ಅಂದ್ರು. ತಾಯಿ ಶಾರದಾದೇವಿಯರ ವಾಸಕ್ಕಾಗಿದ್ದ ಮೇಲೆ ದುಡ್ಡಿನ ಮುಖ ನೋಡ್ಕೊಳ್ಳಕತ್ತೆ? ಅವ್ರಿಗಾಗ ತಾವೆಷ್ಟಾದರೂ ಮಾಡಿದ್ರೆ ಹೇಗೆ ಅಂತ ಅವಲೋಚನೆ. ಆದರೆ ಅವರ ಬಳಿ ಇದ್ದಿದ್ದು ಕೇವಲ 2700 ರೂಪಾಯಿ ಮಾತ್ರ. ಸ್ವಾಮಿ ವಿವೇಕಾನಂದರ ಪುಸ್ತಕಗಳ ಮಾರಾಟದಿಂದ ಬಂದದ್ದು ಇದು. ಲೆಕ್ಕ ಹಾಕಿ ನೋಡಿದ್ರೆ ತಿಳಿಯಿತು ಈ ಮೊತ್ತದಿಂದ ಹೆಚ್ಚು ಅಂದರೆ ತಳಪಾಯ ಆಗಬಹುದು ಅಷ್ಟೇ ಅಂತ. ಆದರೆ ಶಾರದಾನಂದರು ಧೃತಿಗೆಡಲಿಲ್ಲ. ಸಾಲ ಸೋಲ ಮಾಡಾದರೂ ಸರಿ ಕಟ್ಟಡವನ್ನು ಕಟ್ಟಿ ಮುಗಿಸುವ ಛಲ ತೊಟ್ಟು ಶ್ರೀಮಾತೆಯವರ ಕೃಪೆಯನ್ನು ಆರ್ಷಿಸಿ 5700 ರೂಪಾಯಿ ಸಾಲ ಪಡೆದರು ಶಾರದಾನಂದರು. ಅವರ ಧೈರ್ಯ ಕಂಡು ಎಷ್ಟೋ ಜನ ಆಶ್ಚರ್ಯಪಟ್ಟರು. ಸ್ವಾಮಿಗಳಲ್ಲೇ ಕೆಲವರನ್ನ ಅವರನ್ನು ಟೀಕಿಸಿದ್ದೂ ಉಂಟು. ಆದರೂ ಕೂಡ ಶಾರದಾನಂದರು ತಮ್ಮ ನಿರ್ಧಾರನ ಬದಲಿಸಲಿಲ್ಲ.
ಶ್ರೀರಾಮಕೃಷ್ಣರ ಅತ್ಯಂತ ವಿವರಪೂರ್ಣ ಪ್ರಮಾಣಬದ್ಧಾದ ಜೀವನ ಕಥೆಯನ್ನು ರಚಿಸಿ ಆ ಗ್ರಂಥನ ಮಾರಾಟ ಮಾಡಿ ಬುರು ಲಾಭದಿಂದ ಸಾಲ ಎಲ್ಲ ತೀರಿಸಬೇಕು ಅಂತ ಅವರು ಯೋಚನೆ ಮಾಡಿದರು. 1907ರಲ್ಲಿ ಕಟ್ಟಡದ ಕೆಲಸ ಆರಂಭ ಆಯಿತು. ಆದರೆ ಕೆಲಸ ಮುರಿದಂತೆ ಮುಂದುವರಿತಾ ಇದೆ. ಇನ್ನಷ್ಟು ಮತ್ತಷ್ಟು ಹಣದ ಅವಶ್ಯಕತೆ ಕಂಡು ಬರ್ತಾ ಇದೆ. ಸ್ವಾಮಿಗಳು ಇನ್ನಷ್ಟು ಸಾಲ ಮಾಡಿದ್ರು. ಅಂತೂ ಇಂತೂ ಅವರ ದೃಢ ನಿಶ್ಚಯ ಹಾಗೂ ಕಾರ್ಯಕ್ಷಮತೆಯ ಫಲವಾಗಿ 11,000 ರೂಪಾಯಿ ವೆಚ್ಚದಲ್ಲಿ ಉದ್ಬೋಧನಾ ಕಟ್ಟಡ ತಲೆಯೆತ್ತಿ ನಿಂತಿತು. ಈ ಹೊಸ ಮನೆಯ ನೆಲ ಅಂತಸ್ತಿನಲ್ಲಿ 6 ಕೋಣೆ, 2ನೇ ಅಂತಸ್ತಿನಲ್ಲಿ 3 ಕೋಣೆ, 3ನೇ ಅಂತಸ್ತಿನಲ್ಲಿ 1 ಕೋಣೆ, ಹೀಗೆ 10 ಕೋಣೆ ಇದ್ವು. ಕೆಳ ಅಂತಸ್ತನ ಕೋಣೆಗಳು ಉದ್ಬೋಧನಾ ಕಾರ್ಯಾಲಯಕ್ಕೆ, ಉಳಿದವು ಶ್ರೀಮಾತೆಯವರು ಮತ್ತು ಅವರ ಸಂಗಾತಿಗಳ ವಾಸಕ್ಕೆ ಮೀಸಲು ಅಂತ ಯೋಚನೆ ಮಾಡಿದ್ರು. ಕಟ್ಟಡವೇನೋ ಮುಗಿದು ಸಿದ್ಧ ಆಯಿತು. ಆದರೆ ಶ್ರೀಮಾತೆ ಮಾತ್ರ ತಕ್ಷಣ ಅಲ್ಲಿಗೆ ಬರಕ್ಕೆ ಒಪ್ಪಿಕೊಳ್ಳಲಿಲ್ಲ. ಯಾಕೆ? ಈ ಕಟ್ಟಡನ ಸ್ವಾಮಿ ಶಾರದಾನಂದರು ವಿಶೇಷ ಸಮಸ್ಯೆ ಕಟ್ಟಿದ್ದು ಮುಖ್ಯವಾಗಿ ಅವರಿಗಾಗಿಯೇ. ಆದರೂ ಅವರು ಸದ್ಯಕ್ಕಂತೂ ಅಲ್ಲಿಗೆ ಬರಕ್ಕೆ ಒಪ್ಪಲಿಲ್ಲ. ಯಾಕೆ ಅಂದರೆ, ಶ್ರೀರಾಮಕೃಷ್ಣರು, ಮಾತೆ ಶಾರದಾದೇವಿಯರು, ಸ್ವಾಮಿ ವಿವೇಕಾನಂದರು ಅವತರಿಸಿದ ಉದ್ದೇಶ ಭಾರತವನ್ನು ಮೇಲೆತ್ತಬೇಕು ಅಂತ. ಬಹುಸಂಖ್ಯಾತ ಭಾರತೀಯರು ವಾಸಿಸ್ತಾ ಇರೋದು ಹಳ್ಳಿಗಳಲ್ಲಿ. ಭಾರತವನ್ನು ಮೇಲೆತ್ತಬೇಕಾದ್ರೆ ಮೊದಲು ಹಳ್ಳಿಗಳ ಕಡೆಗೆ ಲಕ್ಷ ಕೊಡಬೇಕು. ಲಕ್ಷಗಟ್ಟಳೆ ಹಳ್ಳಿಗಳಿಂದ ಕೂಡಿದ ರಾಷ್ಟ್ರ ಭಾರತ. ಈ ಲಕ್ಷಗಟ್ಟಳೆ ಹಳ್ಳಿಗಳ ಕಡೆಗೆ ಲಕ್ಷ ಕೊಡದೆ ಕೇವಲ ನಗರದ ದೌಲತ್ತಿಗೆ ಒಲಿದು ಕೂತ್ಕೊಂಡ್ರೆ ಭಾರತ ಉದ್ಧಾರವಾದೀತೇನು? ಆದರೆ ಹಳ್ಳಿಗಳ ಕಡೆಗೆ ಗಮನ ಕೊಡುವ ದೇಶಭಕ್ತರು ಯಾರಿದ್ದಾರೆ? ಈ ದಿಸೆಯಲ್ಲಿ ವಿಶೇಷ ಗಮನ ಹರಿಬೇಕಾಗಿದೆ. ತ್ವರಿತಗತಿಯ ಕಾರ್ಯ ನಡೆಯಬೇಕಾಗಿದೆ. ಈ ಕಾರ್ಯಕ್ಕೆ ಸರಿಯಾದ ಮಾರ್ಗದರ್ಶನ ಮಾಡುವರ ಅವಶ್ಯಕತೆ ಇದೆ. ಈ ಮಾರ್ಗದರ್ಶನ ಮಾಡುವುದು ಕೂಡ ಈ ಅವತಾರದ ಜಗನ್ಮಾತೆ ಶಾರದಾದೇವಿಯರ ಒಂದು ಪ್ರಮುಖ ಉದ್ದೇಶ. ಆದ್ದರಿಂದ ಅವರು ಹಳ್ಳಿಯನ್ನೇ ತಮ್ಮ ಪ್ರಧಾನ ಕೇಂದ್ರವಾಗಿ ಮಾಡಿಕೊಂಡು ಅಲ್ಲಿವರೆಗೂ ಅವರ ಪ್ರಧಾನ ನೆಲೆ ಎಂದರೆ ಜಯರಾಂಬಾಟಿ. ಕಲ್ಕತ್ತಾ ಏನಿದ್ರು ಆಗೀಗ ಹೋಗಿ ಬರ್ತಕ್ಕಂಥ ಬಿಡಾರ ಸ್ಥಳ ಮಾತ್ರ. ನಿಜವಾಗ್ಲೂ ಇದೊಂದು ಅದ್ಭುತ ಮಾರ್ಗದರ್ಶನ. ಈ ಮಾರ್ಗದರ್ಶನವನ್ನು ಸ್ವೀಕರಿಸಿ ಅದರಂತೆ ನಡೆದುಕೊಳ್ಳತಕ್ಕಂತಹ ಸ್ತ್ರೀ ಪುರುಷರು ಮುಂದೆ ಬರಬೇಕಾಗಿದೆ. ಹಳ್ಳಿಗಳನ್ನೇ ಕಿತ್ತು ತಿಂತಿರ್ತಕ್ಕಂತಹ ಅಜ್ಞಾನ, ರೋಗ, ದಾರಿದ್ರ್ಯ, ವಿವಿಧ ಸಮಸ್ಯೆಗಳನ್ನು ನಿವಾರಿಸಬೇಕಾಗಿದೆ. ಅಜ್ಞಾನ ಇನ್ನೂ ಹೆಚ್ಚು. ಈ ಅಜ್ಞಾನದಿಂದಾಗಿ ಉದ್ಭವಿಸುವ ಅಂತಃಕಲಹ, ಆಸ್ತಿಗಾಗಿ ಜಗಳ, ಇವುಗಳ ಅವರ ಜೀವನವನ್ನೇ ಹರಿದು ಚೂರು ಮಾಡುತ್ತಿದೆ. ಆದರೆ ದುರಾದೃಷ್ಟ ಅಂದರೆ ಇದು ಅವರಿಗೆ ತಿಳಿತಾ ಇಲ್ಲ. ಇವೆಲ್ಲವನ್ನು ಸರಿಪಡಿಸಕ್ಕೆ ವಿವೇಕಗಳಾದಂತಹ ಹಿರಿಯರು ಹೆಚ್ಚೆಚ್ಚು ಸಂಖ್ಯೆಯಲ್ಲಿ ಅಲ್ಲಿಗೆ ಹೋಗಿ ವಾಸ ಮಾಡಬೇಕು. ಹಳ್ಳಿಯ ಈ ಒಳಜಗಳದ ಸಮಸ್ಯೆ, ಆಪ್ತಿಪಾಲಿನ ಜಗಳದ ಸಮಸ್ಯೆ ಈಗ ಶ್ರೀಮಾತೆಯವರ ಮನೆಯಲ್ಲೇ ಹುಟ್ಟಿಕೊಂಡಿದೆ. ಇದನ್ನು ಬಹುಶಃ ಹಿಂದೆಯೇ ಮನಗಂಡಿದ್ದ ಶ್ರೀಮಾತೆ ಇದನ್ನು ಪರಿಹರಿಸಿ ಬಳಿಕ ಉಳಿದ ಮುಖ್ಯ ಕಾರ್ಯಗಳನ್ನು ನಡೆಸಕ್ಕೆ ಕಲ್ಕತ್ತಕ್ಕೆ ಹೋಗಕ್ಕೆ ನಿರ್ಧರಿಸಿದ್ರು ಅಂತ ನಾವು ತೀರ್ಮಾನಿಸಬಹುದು. ಇಲ್ಲಿವರೆಗೆ ನಾನು ನನ್ನ ಸೋದರರ ಹಿತರಕ್ಷಣೆಗಾಗಿ ನಿಂತು ಎಷ್ಟು ಕೆಲಸ ಮಾಡಿದೆ. ಆದರೆ ಈಗ ಈ ತಮ್ಮಂದಿರ ಹೆಂಡಂದರು ಮಕ್ಕಳು ದೊಡ್ಡವರಾಗಿದ್ದಾರೆ, ಅವ್ರ ಕುಟುಂಬಗಳು ದೊಡ್ಡದಾಗಿವೆ, ಆದರೆ ಹೃದಯ ಮಾತ್ರ ಸಣ್ಣದಾಗೋಯ್ತು. ಸ್ವಾರ್ಥ ಪರತೆ, ಲೋಭ ಬುದ್ಧಿ ಬೆಳೆಯುತ್ತಾ ಬೆಳೆಯುತ್ತಾ ಪರಸ್ಪರ ತಿಕ್ಕಾಟ ತೀರಾ ಹೆಚ್ಚಾಗ್ಬಿಡ್ತು. ಈಗ ಅವರು ಆಸ್ತಿನೆಲ್ಲ ಹಂಚಿಕೊಂಡು ಬೇರೆ ಬೇರೆ ಆಗಬೇಕು ಅಂತ ನಿರ್ಧರಿಸಿದ್ದಾರೆ. ಅವರ ವೈಮನಸ್ಯದ ಬಿಸಿನ ನೋಡಿ ನನಗೂ ಅನಿಸ್ತು ಇವರೆಲ್ಲ ಬೇರೆ ಬೇರೆ ಆಗಿ ಇರೋದೇ ಒಳ್ಳೇದು ಅಂತ. ಆದರೆ ಇದನ್ನು ಅಷ್ಟು ಸುಲಭವಾಗಿ ಪರಿಹರಿಸಲು ಸಾಧ್ಯ ಇಲ್ಲ. ಯಾಕಂದರೆ ಮೊದಲೇ ಈ ಸೋದರರಲ್ಲಿ ವಿವೇಕ ಆಗಲಿ ಜ್ಞಾನ ಆಗಲಿ ಇಲ್ಲ. ಇನ್ನು ಇಂಥ ಆಸ್ತಿ ಪಾಲಿನ ಸಂದರ್ಭದಲ್ಲಂತೂ ಇದ್ಬದ್ಧ ಸದ್ಬುದ್ಧಿಯು ಊರಾಚೆಗೆ ಹೊರಟೋಗಿರುತ್ತೆ. ಆದ್ರಿಂದಲೇ ಇದನ್ನು ಸರಿಯಾದ ರೀತಿಯಲ್ಲಿ ಬಗೆಹರಿಸಬೇಕು ಅಂತ ನನ್ನ ಆಧ್ಯಾತ್ಮಿಕ ಪುತ್ರ ಇದರಲ್ಲ ಎಲ್ಲರಿಗಿಂತ ಹೆಚ್ಚು ಸಮಾಧಾನ ಚಿತ್ರ
ಪ್ರಸನ್ನ ಮತಿಗಳು ಅದ ಸ್ವಾಮಿ ಶಾರದಾನಂದರನ್ನ ಬರಮಾಡಿಕೊಳ್ಳಲು ನಿಶ್ಚಯಿಸಿದೆ. ಸ್ವಾಮಿ ಶಾರದಾನಂದರು ಸ್ವಭಾವತಃ ಶಾಂತಿ ಪ್ರಕೃತಿಯವರು. ಈ ಆಸ್ತಿ ವಿಭಜನೆ ಅಂತ ಜಡಕಿನ ಕೆಲಸನ ನಿರ್ವಹಿಸಲು ಬಹುಶಃ ಬೇರೆ ಇನ್ಯಾವ ಸನ್ಯಾಸಿಗಳಿಗೂ ಸಾಧ್ಯವೇ ಇರಲಿಲ್ಲ. ಶಾರದಾನಂದರು ಶಾಂತರು ಮಾತ್ರ ಅಲ್ಲ, ಅತ್ಯಂತ ಸಮರ್ಥರು ಕೂಡ. ನನ್ನ ಪತ್ರ ತಲುಪಿದ ಕೂಡಲೇ ಅವರು ಒಬ್ಬರು ಬ್ರಹ್ಮಚಾರಿಗಳನ್ನ, ಗೋಲಾಪ್ಮ ಹಾಗೂ ಯೋಗಿನ್ಮ ಇವ್ರನ್ನೆಲ್ಲ ಸೇರಿಸ್ಕೊಂಡು ಜೈರಾಮ್ ಬಾಟಿನ್ ತಲುಪಿದ್ರು. ಅವರ ಆಗಮನ ನೋಡಿ ನನಗೆ ಬಹಳ ಸಂತೋಷ ಆಯಿತು. ಜೈರಾಮ್ ಬಾಟಿಗೆ ಬಂದ ಶಾರದಾನಂದರು ಒಂದೇ ಸರಿ ಪಾಲ್ ಹಂಚೋ ಕೆಲಸಕ್ಕೆ ಕೈ ಹಾಕಲಿಲ್ಲ. ಅಲ್ಲಿನ ಪರಿಸ್ಥಿತಿನ ಗಮನಿಸುತ್ತಾ ಅರ್ಥ ಮಾಡಿಕೊಂಡು ಕೆಲವು ದಿನ ಸುಮ್ಮನೆ ಇದ್ರು. ಆಸ್ತಿನ ಹಂಚಿಕೊಡೋ ಅಂತ ಪ್ರಾಪಂಚಿಕ ಉದ್ದೇಶ ಇದರಿಂದ ಬಂದಾದ್ರೂ ಕೂಡ ಅವರ ಮನಸ್ಸು ಸದಾ ಎಷ್ಟು ಉನ್ನತ ಸ್ತರದಲ್ಲಿತ್ತಂದ್ರೆ ಅವರ ವರ್ತನೆ ನೋಡಿ ತಿಳಿತಿತ್ತು ನನಗೆ. ಅವರು ಒಂದು ನಿಮಿಷನೂ ವ್ಯರ್ಥವಾಗಿ ಕಳೆದವರೇ ಅಲ್ಲ. ಭಕ್ತರಿಗೆ ಶ್ರೀರಾಮಕೃಷ್ಣರ ಲೀಲಾ ಜೀವನ ಮತ್ತೆ ಸ್ವಾಮಿ ವಿವೇಕಾನಂದ ರಚಿತ ಆದ ಜ್ಞಾನಯೋಗ ಗ್ರಂಥದ ಸಂಪಾದನೆಯ ಕೆಲಸದಲ್ಲೂ ನಿರತರಾಗಿಬಿಡ್ತಿದ್ರು. ಈ ಮಧ್ಯೆ ಒಂದು ಸ್ವಾರಸ್ಯಕರವಾದ ಪ್ರಸಂಗ ನಡೆಯಿತು. ಏನದು ಅಂದ್ರೆ, ನಾವು ಹಿಂದೆ ನೋಡ್ದಂತೆ ಮನೆ ವಾರ್ತೆ ಹೆಚ್ಚಿನ ಜವಾಬ್ದಾರಿ ಎಲ್ಲ ನಂದೇ ಆಗಿತ್ತು. ನನ್ನ ನಾದ್ನಿಯರು ಕಷ್ಟದ ಕೆಲಸಗಳಿಗೆ ಮುಂದಾಗ್ತಾನೆ ಇರಲಿಲ್ಲ. ಒಂದಿನ ನಾನು ಮನೆ ಮುಂದಿನ ಅಂಗಳದಲ್ಲಿ ಏರು ತಗ್ಗುಗಳನ್ನೆಲ್ಲ ಸರಿಪಡಿಸ್ತಾ ಇದ್ದೆ. ನಾನು ಇಂಥ ಕಷ್ಟದ ಕೆಲಸ ಮಾಡದ್ ನೋಡಿ ಬ್ರಹ್ಮಚಾರಿಗಳು ನನ್ನ ನೆರವು ಬಂದ್ರು. ಆದ್ರೆ ಇದನ್ ನೋಡಿದ ಸ್ವಾಮಿ ಶಾರದಾನಂದರು ಬೇಡ ಬೇಡ ಸುಮ್ನಿರಿ ಅಂತ ಬ್ರಹ್ಮಚಾರಿಗಳನ್ನೆಲ್ಲ ತಡೆದ್ರು. ಬ್ರಹ್ಮಚಾರಿಗಳಿಗೆ ಒಂದೇ ಆಶ್ಚರ್ಯ, ಇದೇಕೆ ಸ್ವಾಮಿಗಳು ಬೇಡ ಅಂತಿದಾರಲ್ಲ. ಆಗ ಶಾರದಾನಂದರು ಪರಿಸ್ಥಿತಿಯ ಸೂಕ್ಷ್ಮತೆಯನ್ನು ವಿವರಿಸ್ತಾರೆ. ನೋಡು, ನೀನು ಹಾಗೆ ಮುಂದೋಗಿ ಸಹಾಯ ಮಾಡಿದ್ದೆ ಆದ್ರೆ ಮನೆಯ ಇತರ ಹೆಂಗಸರಿಗೆಲ್ಲ ಅವರಿಗೆ ಅವಮಾನ ಮಾಡಿದಂತೆ ಭಾವಿಸ್ಲಾರ್ರೆ. ವಯಸ್ಸಾದ ಅತ್ತಿಗೆ ಕಷ್ಟಪಟ್ಟು ಕೆಲಸ ಮಾಡ್ತಿದ್ರು, ಈ ನಾದ್ನಿಯರು ಮಾತ್ರ ನೋಡ್ಕೊಂಡು ಸುಮ್ಮನಿದ್ದಾರೆ ಅಂತ ನಾವು ಪರೋಕ್ಷವಾಗಿ ದೂರಿದಂತಾಗತ್ತೆ. ಆದ್ರಿಂದ ಈಗ ಸುಮ್ಮನೆ ಇದ್ಬಿಡು ಅಂತಂದ್ರು. ಶಾರದಾನಂದರು ಇಲ್ಲಿಗೆ ಬಂದಿರುವುದು ಅಣ್ಣ ತಮ್ಮಂದಿರ ನಡುವಿನ ಮಧ್ಯಸ್ಥಿಕೆ ವಹಿಸಿ ಆಸ್ತಿ ವಿಭಜನೆ ಮಾಡಿಕೊಡಕ್ಕೆ. ಈ ಮಧ್ಯಸ್ಥಿಕೆ ವಹಿಸೋರು ಎರಡೂ ಕಡೆಯವರ ವಿಶ್ವಾಸಕ್ಕೆ ಪಾತ್ರರಾಗಿದ್ರೆ ಕೆಲಸ ಸಲೀಸಾಗತ್ತೆ. ಹಾಗಿರುವಾಗ ಈ ಗಳಿಗೆಯಲ್ಲಿ ಶಾರದಾನಂದರು ಆ ಸೋದರರ ಮತ್ತು ಅವರ ಹೆಂಡತಿಯರ ಅಸಮಾಧಾನಕ್ಕೆ ಈಡಾಗ್ತಕ್ಕಂತಹ ಯಾವ ಕೆಲಸವನ್ನೂ ಮಾಡಲಿಲ್ಲ. ಅದರಿಂದಲೇ ಅವರು ಬ್ರಹ್ಮಚಾರಿಗಳಿಗೆ ಹಾಗೆ ನೀವು ಮಾಡಬೇಡಿ ಕೆಲಸನ ಅಂತ ಹೇಳಿದ್ದು. ಒಟ್ಟಿನಲ್ಲಿ ಸ್ವಾಮಿಗಳ ಆ ಮಾತಿನಿಂದ ಯಾವುದು ಸರಿ ಯಾವುದು ಸರಿಯಲ್ಲ ಎಂಬುದನ್ನು ತೀರ್ಮಾನ ಮಾಡಿ ಹೇಳತಕ್ಕಂಥದ್ದು ಬಹಳ ಕಷ್ಟವಾದಂಥ ಕೆಲಸ. ಕೆಲಸಕ್ಕೆ ದಿನಗಳ ಕಳೀತಾ ಇದೆ. ಈಗ ಆಸ್ತಿಯನ್ನ ಪಾಲ್ ಮಾಡಿಕೊಡ್ತಕ್ಕಂಥ ಕೆಲಸ ಪ್ರಾರಂಭ ಆಗ್ತಿದೆ. ಆ ಪಾಲ್ ಮಾಡುವುದಕ್ಕೆ ಶಾರದಾದೇವಿಯರ ಅಣ್ಣ ತಮ್ಮಂದಿರ ನಡುವೆ ಪಾಲು, ತಮ್ಮಂದಿರ ನಡುವೆ ಪಾಲು, ಶಾರದಾದೇವಿಯರ ತಮ್ಮಂದಿರ ನಡುವೆ ಆಸ್ತಿಯ ಪಾಲು, ಅದಕ್ಕಾಗಿ ನಿಖರವಾಗಿ ಅಳತೆ ಮಾಡತಕ್ಕಂಥ ಕೆಲಸ ಪ್ರಾರಂಭ ಆಗ್ತಾ ಇದೆ. ಓಡೋಡಿ ಬಂದೆ ನಮ್ಮ ನಿನ್ನ ತನಯ, ಓಡೋ